ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಸಾರಿಗೆ ಪ್ರಾಧಿಕಾರದ ಸಭೆ ನಡೆಯಿತು. ಆಟೋ ಚಾಲಕರ ಸಮಸ್ಯೆ ನಿವಾರಣೆಗೆ ಪ್ರತ್ಯೇಕ ಸಭೆ ನಡೆಸಿ ಚರ್ಚಿಸುವುದಾಗಿ ಡಿಸಿ ಕೆಪಿ ಮೋಹನ್ ರಾಜ್ ಹೇಳಿದರು. ಅರ್ಹ ಆಟೋ ಚಾಲಕರಿಗೆ ಡಿಎಲ್ ಮತ್ತು ಪರ್ಮಿಟ್ ನೀಡುವಂತೆ ಆಟೋ ಚಾಲಕರ ಸಂಘದ ಮುಖಂಡರುಗಳು ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ರವರಿಗೆ ಒತ್ತಾಯಿಸಿದರು. ತುಮಕೂರಿನ ಆರ್ಟಿಒ ಕಚೇರಿಯಲ್ಲಿ ನಡೆದ ಆರ್ಟಿಎ ಸಭೆಯಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಅಧಿಕಾರಿಗಳಿಗೆ ಕನ್ನಡ ಕಸ್ತೂರಿ ಆಟೋ ಚಾಲಕರ ಸಂಘದ ಆರಾಧ್ಯರವರು ಮಾತನಾಡಿ, ನಗರದಲ್ಲಿ ಆಟೋ ಚಾಲಕರುಗಳು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ತಿಳಿಸಿದರು. ತುಮಕೂರಿನಲ್ಲಿ ಆಟೋಗಳ ಸಂಖ್ಯೆ ಹೆಚ್ಚಳವಾಗಿದೆ. ಅನಧಿಕೃತವಾಗಿ ಪರ್ಮಿಟ್ ನೀಡುತ್ತಿರುವುದರಿಂದ ಆಟೋಗಳು ಹೆಚ್ಚಳವಾಗಿದ್ದು ಅನುಭವ ಇಲ್ಲದವರು ಆಟೋ ಓಡಿಸುತ್ತಾ ತೊಂದರೆ ನೀಡುತ್ತಿದ್ದಾರೆಂದು ಆರಾಧ್ಯರವರು ಸಭೆಯ ಗಮನಕ್ಕೆ ತಂದರು. ಡಿಎಲ್ ಮತ್ತು ಪರ್ಮಿಟ್ ಅನ್ನು ಅರ್ಹ ಚಾಲಕರಿಗೆ ನೀಡುವಂತೆ ವ್ಯವಸ್ಥೆ ಆಗಬೇಕೆಂದು ಕೋರಿದರು. ಅನಧಿಕೃತವಾಗಿ ಪರ್ಮಿಟ್ ವಿತರಣೆ ಆಗಿರುವುದರಿಂದ ಶೋಕಿಗಾಗಿ ಆಟೋ ಓಡಿಸುವವರೇ ಹೆಚ್ಚಾಗಿದ್ದಾರೆಂದು ಹೇಳಿದರು. ಸಾಧ್ಯತೆ ಸಿಗುತ್ತೆ, ಅವನಿಗೆ ಸಿಗಬೇಕಾದಂತಹ ನ್ಯಾಯ ಸಿಗುತ್ತೆ. ಎರಡನೇ ಪರ್ಮಿಟ್, ಮೂರನೇ ಪರ್ಮಿಟ್, ಪರ್ಮಿಟ್ ಮೇಲೆ ಗಾಡಿ ತಗೊಂಡಿರೋರಿಗೆ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ, ಡ್ರೈವರ್ ಅದರಲ್ಲಿ ಇರೋ ಸುಮ್ಮನೆ ಶೋಕಿ ಓಡಿಸುವಂತವನಿಗೆ ಇವತ್ತು ಮಾಲೀಕನ ಮಾಡಿ ತುಮಕೂರಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನದಾಗಿ ಇವತ್ತು ವಾಹನವನ್ನ ಸಂಚರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಮಕೂರಿಗೆ ಬೇಕಾಗಿರ್ತಕ್ಕಂಥ ಜನಸಂಖ್ಯೆ ಆಧಾರದ ಮೇಲೆ ಎಷ್ಟು ವಾಹನಗಳು ಬೇಕು, ಎಷ್ಟು ಜನ ಚಾಲಕರಿದ್ದಾರೆ, ಅವರು ಜೀವನದ ಭದ್ರತೆ ಏನು, ಸಾರ್ವಜನಿಕರ ಭದ್ರತೆ ಏನು. ಇವತ್ತು ತುಮಕೂರು ಸ್ಮಾರ್ಟ್ ಸಿಟಿ ಆಗ್ತಾ ಇದೆ, ನಮಗೆ ಶಬ್ದ ಮಾಲಿನ್ಯ, ವಾಯುಮಾಲಿನ್ಯ, ಟ್ರಾಫಿಕ್ ಕಿರಿಕಿರಿ, ಈ ಎಲ್ಲಾ ವಿಚಾರ ಗಮನದಲ್ಲಿ ಇಟ್ಕೊಂಡ್ರೆ ನಮ್ಮ ತುಮಕೂರು ವ್ಯವಸ್ಥೆಗೆ ಡಿಎಲ್ ಪರ್ಮಿಟ್ ಅನ್ನ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಿಗಮ ಮಂಡಳಿಗಳಿಂದ ಸರ್ಕಾರದ ಅನುದಾನದ ಅಡಿಯಲ್ಲಿ ಯಾರು ವಾಹನವನ್ನು ತಗೊಳ್ಳೋದಕ್ಕೆ ಅರ್ಹರಿರ್ತಾರೆ ಅಂತವರಿಗೆ ಡಿಎಲ್ ಪರ್ಮಿಟ್ ಅನ್ನ ನೀಡಿ. ಸಭೆಯಲ್ಲಿ ಭಾಗವಹಿಸಿದ್ದ ಜಿಲ್ಲಾ ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಅವರು ಮಾತನಾಡಿ, ಕ್ಯಾಸಂದ್ರ ವೃತ್ತದಲ್ಲಿ ವಾಹನ ದಾಟಣೆ ಹೆಚ್ಚಳವಾಗಿರುವುದರಿಂದ ತಕ್ಷಣವೇ ಕ್ಯಾಸಂದ್ರ ವೃತ್ತದಲ್ಲಿ ಸಿಗ್ನಲ್ ಲೈಟ್ ಅಳವಡಿಸುವುದು ಅವಶ್ಯವಾಗಿದೆ ಎಂದು ಸಭೆ ಗಮನಕ್ಕೆ ತಂದರು. ಎಂಟನೇ ತರಗತಿ ಪಾಸ್ ಆಗಿರುವವರಿಗೆ ಕ್ಯಾಬ್ ಓಡಿಸಲು ಲೈಸೆನ್ಸ್ ಮಾಡಿಕೊಡಲಾಗುವುದು, ಇದನ್ನ ಸದ್ಬಳಕೆ ಮಾಡಿಕೊಳ್ಳಿ ಎಂದು ಆರ್ಟಿಒ ಲಿಂಗರಾಜ್ ಅವರು ಸಭೆಯಲ್ಲಿ ಪ್ರಕಟಿಸಿದರು. ನಿಮ್ಮ ಎಲ್ಲ ಪದಾಧಿಕಾರಿಗಳನ್ನ ಕರೆದು ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೆ, ಅದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೇನೆ. ಎಲ್ಲ ಇವ್ರನ್ನ ಕರೆದು ಅವರ ಕುಂದು ಕೊರತೆಗಳನ್ನ ಇನ್ನು ಓವರ್ಆಲ್ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಏನು ಮಾಡಬೇಕು ಅನ್ನೋದು ಮಾಡ್ಕೊಂಡಿದ್ದೀವಿ ಸರ್. ಅವ್ರದ್ದು ಆಟೋ ಸ್ಟ್ಯಾಂಡ್ದು ಮತ್ತೆ ಪ್ರೀಪೇಡ್. ಎನ್ಟಿಡಿಎಲ್ ಬಗ್ಗೆ ಇರುವ ಗೊಂದಲ ನಿವಾರಿಸಲು ವಿವಿಧ ಆಟೋ ಚಾಲಕರುಗಳ ಸಂಘದವರು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದಾಗ ಈ ಬಗ್ಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ, ಇದಕ್ಕಾಗಿಯೇ ಮತ್ತೊಂದು ಸಭೆ ಕರೆಯುವುದಾಗಿ ಜಿಲ್ಲಾಧಿಕಾರಿಗಳು ಹೇಳಿದರು. ಆಟೋ ಚಾಲಕರುಗಳಿಗೆ ಟಿಟಿಪಿ ಮಾಡಿಕೊಡುವ ಸಂದರ್ಭದಲ್ಲಿ ಉಂಟಾಗುತ್ತಿರುವ ತೊಂದರೆಗಳ ಬಗ್ಗೆ ಮುಖಂಡ ನಟರಾಜೇಗೌಡ, ನಾಗೇಂದ್ರಪ್ಪ ರಂಗಪ್ಪರವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಭೆಯಲ್ಲಿ ಆಟೋ ಚಾಲಕರುಗಳ ವಿವಿಧ ಸಂಘದ ಪದಾಧಿಕಾರಿಗಳು, ಖಾಸಗಿ ಬಸ್ ಮಾಲೀಕರು ಸೇರಿದಂತೆ ವಿವಿಧ ವಾಹನಗಳ ಮಾಲೀಕರು, ನಗರ ಡಿವೈಎಸ್ಪಿ ನಾಗರಾಜ್, ಸಿಪಿಐ ಚಂದ್ರಶೇಖರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ವಕೀಲರು ಪಾಲ್ಗೊಂಡಿದ್ದರು. ಮಧುಗಿರಿ ದಂಡಿನ ಮಾರಮ್ಮ ಜಾತ್ರೆಯ ಅಂಗವಾಗಿ ಕುಂಚಿಟಿಗ ಸಮುದಾಯದ ಸಿಂಹ ವಾಹನ ಸೇವೆ ಏರ್ಪಾಡಾಗಿತ್ತು. ಮಧುಗಿರಿಯ ಪ್ರಸಿದ್ದ ದಂಡಿನ ಮಾರಮ್ಮ ದೇವಿ ಜಾತ್ರಾ ಮಹೋತ್ಸವ ವೈಭವದಿಂದ ನಡೆಯಿತು. ಪ್ರತಿದಿನ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಕುಂಚಿಟಿಗರ ಸಮಾಜದವರಿಂದ ಸಿಂಹ ವಾಹನ ಸೇವೆಯನ್ನು ಏರ್ಪಡಿಸಲಾಗಿತ್ತು. ರಥೋತ್ಸವದ ವೇಳೆ ಸಮಾಜದವರು ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಎಂವಿ ವೀರಭದ್ರಯ್ಯ, ಡಾ ಎಂಜಿ ಶ್ರೀನಿವಾಸ್ ಮೂರ್ತಿರವರನ್ನು ಸನ್ಮಾನಿಸಲಾಯಿತು. ಅರ್ಚಕ ನಾಥಲಿಂಗಾಚಾರ್, ತುಂಗೋಟಿ ರಾಮಣ್ಣ, ಪುರಸಭೆ ಸದಸ್ಯ ಚಂದ್ರಶೇಖರ ಬಾಬು, ಮಂಜುನಾಥ್, ರಾಮೇಗೌಡ, ತಿಪ್ಪಣ್ಣ, ಕಂಬಿರಾಮಣ್ಣ, ಕಾಂತರಾಜು, ಸಣ್ಣಕಾಮಯ್ಯ ಮುಂತಾದವರು ಇದ್ದರು. ಭಾರತದಲ್ಲಿ ಬಿಜೆಪಿ ವಿಜೃಂಭಿಸುತ್ತಿದ್ದು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಭಾರತವಾಗಲಿದೆ ಎಂದು ಗುಬ್ಬಿಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಜಗದೀಶ್ ಹಿರೇಮನೆ ತಿಳಿಸಿದರು.
ಕಾಂಗ್ರೆಸ್ ಮಯವಾಗಿದ್ದ ಭಾರತದಲ್ಲಿ ಇಂದು ಕೇಸರಿ ಪಡೆ ರಾಜಿಸುತ್ತಿದ್ದು ಕಾಂಗ್ರೆಸ್ ಮುಕ್ತ ದೇಶ ಇನ್ನು ಕೆಲವೇ ತಿಂಗಳಲ್ಲಿ ಆಗುತ್ತದೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಜಗದೀಶ್ ಹಿರೇಮನಿ ತಿಳಿಸಿದರು. ಗುಬ್ಬಿ ತಾಲೂಕು ನೆಟ್ಟೂರಿನ ಸರ್ಕಾರಿ ಶಾಲಾ ಆವರಣದಲ್ಲಿ ನಡೆದ ಭಾರತೀಯ ಜನತಾ ಪಾರ್ಟಿಯ ನವಶಕ್ತಿ ಸಮಾವೇಶ ಕಾರ್ಯಕ್ರಮದಲ್ಲಿ ಮಾತನಾಡಿ, ಇಡೀ ಜಗತ್ತಿನ ರಾಷ್ಟಗಳು ಇಂದು ಭಾರತದತ್ತ ನೋಡುತ್ತಿವೆ ಎಂದರೆ ಅದು ಮೋದಿಯವರ ಅಭಿವೃದ್ದಿ ಕಾರ್ಯಗಳಿಂದ ಎಂದರೆ ತಪ್ಪಾಗುವುದಿಲ್ಲ. ಈ ಬಾರಿ 150 ಸೀಟು ರಾಜ್ಯದಲ್ಲಿ ಬರಲಿದ್ದು ಮುಂದಿನ ಮುಖ್ಯಮಂತ್ರಿಯಾಗಿ ಬಿಎಸ್ ಯಡಿಯೂರಪ್ಪ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಈ ರಾಜ್ಯವನ್ನ ಮಾದರಿ ರಾಜ್ಯ ಮಾಡುತ್ತಾರೆ ಎಂದರು. ಇಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಒಬ್ಬ ವ್ಯಕ್ತಿಯನ್ನ ಗೆಲ್ಲಿಸುವುದು ಅಥವಾ ಸೋಲಿಸುವುದು ಅಲ್ಲ, ನಮ್ಮ ಕಾರ್ಯಕರ್ತರನ್ನ ಗುಣಮಟ್ಟದಿಂದ ಬೆಳೆಸಲು ಹಾಗೂ ಒಗ್ಗಟ್ಟು ತೋರಿಸಲು ಬೂತ್ ಮಟ್ಟದ ಕಾರ್ಯಕರ್ತರು ತಳಮಟ್ಟದಿಂದ ಕೆಲಸ ಮಾಡಿದಾಗ ಸೋಲು ಎಂಬುದೇ ಇಲ್ಲವಾಗುತ್ತದೆ ಎಂದು ಹೇಳಿದರು. ಈ ದೇಶದ ಸ್ಥಿತಿ ಹೇಗಿತ್ತು? ಇಡೀ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮಯವಾಗಿರ್ತಕ್ಕಂತಹ ದಿನಗಳಿತ್ತು. ಸ್ವಾತಂತ್ರ್ಯ ನಂತರಗಳಲ್ಲಿ ಯಾವುದೇ ವಿಧಾನಸಭಾ ಕ್ಷೇತ್ರದಿಂದ ಪಾರ್ಲಿಮೆಂಟ್ನಿಂದ ಹಿಡಿದು ಗ್ರಾಮ ಮಟ್ಟದವರೆಗೂ ಕಾಂಗ್ರೆಸ್ಸಿನ ಆಡಳಿತ ನಡೆದಂತಹ ದಿನಗಳನ್ನು ನಾವು ನೋಡ್ತೇವೆ. ಆ ದಿನಗಳಲ್ಲಿ ಬಿಜೆಪಿಯಿಂದ ಜನಸಂಘದಿಂದ ಯಾರಾದರೂ ಕಾರ್ಯಕರ್ತರು ಬಿಜೆಪಿ ಅಂತ ಹೇಳ್ತಾ ಇದ್ರೆ ಅವರಿಗೆ ಹುಚ್ಚ ಅಂತ ಹೇಳ್ತಾ ಇದ್ದಂತ ದಿನಗಳಿತ್ತು. ನನ್ನ ಬಿಜೆಪಿ ಕಾರ್ಯಕರ್ತ ಅಂತಂದ್ರೆ ಬಹುಶಃ ಅವನಿಗೆ ಹುಚ್ಚಿಡ್ದಿದೆ ಅನ್ನುವಂತ ಹೇಳುವಂತ ದಿನಗಳು ಅವತ್ತಿತ್ತು. ಬಿಜೆಪಿಯ ಚಟುವಟಿಕೆಗಳನ್ನ ಮಾಡಿದರೆ ಅವರಿಗೆ ಬೂಟ್ಗಾಲಿಂದ ಹೊಡೆತ ತಿಂದಿರುವಂತ ಕಾರ್ಯಕರ್ತರು ನಮ್ಮದ್ದೇ ಇದ್ದಾರೆ. ಬಿಜೆಪಿಯಿಂದ ಭಾಷಣವನ್ನ ಮಾಡಿದರೆ ಅವರನ್ನ ಜೈಲಿಗೆ ಹಾಕಿರುವಂತ ದಿನಗಳನ್ನ ನಮ್ಮ ಕಾರ್ಯಕರ್ತರು ಅನುಭವಿಸಿದ್ದಾರೆ. ಅವತ್ತಿನ ದಿನಗಳಲ್ಲಿ ಇದ್ದಂತ ಕಾರ್ಯಕರ್ತರ ಮನಸ್ಸಿನಲ್ಲಿ ಒಂದು ನಿಶ್ಚಿತವಾಗಿರ್ತಕ್ಕಂಥ ಸಂಕಲ್ಪ ಇತ್ತು, ನಮಗೆ ಇವತ್ತು ಬೂಟ್ಗಾಲಿನಿಂದ ಒದ್ರು ನಮ್ಮನ್ನ ಜೈಲಿಗೆ ಹಾಕಿದ್ರು ಒಂದಲ್ಲ ಒಂದು ದಿನ ಇಡೀ ದೇಶವನ್ನ ಆಡಳಿತ ಮಾಡುವಂತ ಪಕ್ಷ ನನ್ನದಾಗುತ್ತೆ ಅಂತಕ್ಕಂಥ ಸಂಕಲ್ಪ ಅವತ್ತು ಮಾಡಿದ್ರು ಅವರೆಲ್ಲರೂ. ಮಾಜಿ ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ತಾಲೂಕಿನಲ್ಲಿ ಕೆಲವರು ನಮ್ಮ ಪಕ್ಷದಲ್ಲಿನ ಕಾರ್ಯಕರ್ತರನ್ನ ಹಾದಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಪಿತೂರಿ ರಾಜಕೀಯ ಮಾಡಿ ಇನ್ನೊಂದು ಪಕ್ಷಕ್ಕೆ ಸಹಾಯವಾಗುವಂತೆ ಮಾಡುತ್ತಿದ್ದು ಇದು ಯಾವುದೇ ಕಾರಣಕ್ಕೂ ತಾಲೂಕಿನಲ್ಲಿ ನಡೆಯಕೂಡದು. ನಮ್ಮ ಕೇಂದ್ರ ಸರ್ಕಾರ ಇದುವರೆಗೂ ಸುಮಾರು 181 ಯೋಜನೆ ಜಾರಿ ಮಾಡಿದ್ದು ಎಲ್ಲಾ ಯೋಜನೆಗಳು ಜನರಿಗೆ ಹತ್ತಿರವಾಗುತ್ತಿರುವ ಯೋಜನೆಗಳಾಗಿವೆ. ಮುಂದಿನ ದಿನದಲ್ಲಿ ಬರುವ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಮತ ನೀಡಬೇಕು ಎಂದರು. ಸ್ನೇಹಿತರೆ, ಯಾವುದೇ ಕಾರಣದಲ್ಲೂ ಕೂಡ ಅವರು ಯಾರು ಈ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅವರು ನಮ್ಮ ಪಕ್ಷದಲ್ಲಿಲ್ಲ. ತಾಲೂಕು ಸಮಿತಿಯಿಂದಲೇ ಅವ್ರನ್ನ ಕಿತ್ತಾಕಿದ್ದಾರೆ. ಇವತ್ತು ಅವರು ಕೊಟ್ಟಂತ ಅರ್ಜಿಯನ್ನು ಕೂಡ ನಮ್ಮ ಮೇಲ್ಮಕ್ಕೆ ಕಳಿಸೋದಕ್ಕೆ ಸ್ವೀಕೃತ ಆಗ್ತಕ್ಕಂಥದ್ದು ಅಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಮುಖಂಡರುಗಳು, ಸ್ನೇಹಿತರು, ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ನ ಧೋರಣೆ ಏನು ಅಂತ ಹೇಳ್ತಕ್ಕಂಥ ಜನ ಏನಿದ್ರು ಅವರೆಲ್ಲ ಅವ್ರ ಜೊತೆ ಸೇರ್ಕೊಂಡು ಹೊರಟಿರ್ತಕ್ಕಂಥ ಪಿತೂರಿಗೆ ಅವರೆಲ್ಲ ಅವ್ರ ಜೊತೆ ಸೇರಿದ್ದಾರೆ. ಇವತ್ತು ಉದ್ದೇಶವಾಗಿ ನಮ್ಮಲ್ಲಿ ಒಳಗುಂಟು ಮಾಡತಕ್ಕಂಥ ಒಂದು ಸನ್ನಿವೇಶ ಅದನ್ನ ಬಗೆಹರಿಸೋದಕ್ಕೋಸ್ಕರವಾಗಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಕ್ಕಂಥದಕ್ಕೆ ಈ ಒಂದು ಸಮಾವೇಶ. ನಮ್ಮ ಪಕ್ಷದ ಅಭ್ಯರ್ಥಿಗಳಿದ್ದಾರೆ, ನಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಾಪ್ತಿಯೊಳಗೆ ಯಾವ ಅಭ್ಯರ್ಥಿ ಕೊಡಬೇಕು ಅಂತಕ್ಕಂಥದ್ದನ್ನು ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು, ಯಡಿಯೂರಪ್ಪ ಅವರು ತೀರ್ಮಾನ ಮಾಡ್ತಾರೆ. ತಾಲೂಕು ಬಿಜೆಪಿ ಅಧ್ಯಕ್ಷ ಆನಾಲಿಂಗಪ್ಪ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಾಂಜನೀಯ, ಜಗನ್ನಾಥ್, ನವ್ಯಬಾಬು, ಯಶೋದಮ್ಮ, ಭಾರತಿ, ಹಿತೇಶ್ ಇತರರು ಇದ್ದರು. ಜಿಲ್ಲಾ ಸಹಕಾರ ಯೂನಿಯನ್ನಿಂದ ತುಮಕೂರಿನಲ್ಲಿ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ನಿರ್ದೇಶಕರ ತರಬೇತಿ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರು 501,000 ಮುಖಬೆಲೆಯ ನೋಟುಗಳನ್ನು ಅಮಾನ್ಯಗೊಳಿಸಿ ಒಂದು ಕಾಲು ವರ್ಷವಾದರೂ ನಾಗರಿಕರು ಇನ್ನೂ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿ ತೊಂದರೆ ಅನುಭವಿಸುತ್ತಿದ್ದಾರೆಂದು ಭೈರವೇಶ್ವರ ಬ್ಯಾಂಕಿನ ಅಧ್ಯಕ್ಷ ಟಿಆರ್ ಚಿಕ್ಕರಂಗೇಗೌಡ ತಿಳಿಸಿದರು. ತುಮಕೂರಿನಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ನಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ನಿರ್ದೇಶಕರು ಹಾಗೂ ಸಿಇಒಗಳಿಗೆ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿರುವ ನಾಗರಿಕರು ಬ್ಯಾಂಕ್ಗಳಿಗೆ ಹಣ ತೊಡಗಿಸಲು ಮುಂದೆ ಬರುತ್ತಿಲ್ಲ, ಇದರಿಂದಾಗಿ ಸಹಕಾರಿ ಬ್ಯಾಂಕ್ಗಳನ್ನು ನಡೆಸುವುದೇ ಕಷ್ಟದಾಯಕವಾಗಿದೆ ಎಂದು ಚಿಕ್ಕರಂಗೇಗೌಡ ಹೇಳಿದರು. ಇಂತಹ ತರಬೇತಿ ಕಾರ್ಯಕ್ರಮಗಳಿಗೆ ಆಡಳಿತ ಮಂಡಳಿ ನಿರ್ದೇಶಕರು ಮತ್ತು ಸಿಇಒಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಾಹಿತಿ ಪಡೆದುಕೊಂಡು ಸರ್ಕಾರಿ ಬ್ಯಾಂಕುಗಳ ಅಭಿವೃದ್ದಿಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕೆಂದು ಚಿಕ್ಕರಂಗೇಗೌಡ ಹೇಳಿದರು. ತಿಳ್ಕೊಂಡು ನಮ್ಮ ಎಲ್ಲಾ ಸಹಕಾರ ಬ್ಯಾಂಕ್ಗಳಿಗೆ ಮುಟ್ಟುತ್ತ
ಇಂತಹ ಕಟ್ಟಡವನ್ನು ಮಾಡತಕ್ಕಂಥದ್ದು ನಮ್ಮ ಸಹಕಾರ ಮಹಾಮಂಡಲ ಮತ್ತು ಯೂನಿಯನ್ ಕರ್ತವ್ಯ. ಇವತ್ತು ಕೆ ಎಲ್ ನಾರಾಯಣ್ ಅವರು ಇಲ್ಲಿ ಬಂದಿದ್ರೆ ಚೆನ್ನಾಗಿರೋದು, ಬಟ್ ಬಂದಿದ್ರೆ ಆಡಿಯನ್ಸ್ ಇರ್ಬೇಕು ಅವ್ರಿಗೆ. ನಾಲ್ಕು ಐದು ಜನ ಇದ್ರೆ ಅವರು ಅಷ್ಟೊಂದು ವಿಚಾರಾತ್ಮಕವಾಗಿ ಎಳಗೆ ಹೋಗುದಿಲ್ಲ. ಇವತ್ತು ನನಗೆ ಗೊತ್ತಿಲ್ಲ, ನನಗೆ ಯೂನಿಯನ್ ಅಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲೂ ಇರ್ತಕ್ಕಂಥವ್ರು ಪಟ್ಟಣ ಸಹಕಾರ ಬ್ಯಾಂಕಿನ ಒಂದು ಸಿಬ್ಬಂದಿ ವರ್ಗ ಇರ್ಬೋದು, ಆಡಳಿತ ಮಂಡಳಿ ಸದಸ್ಯರು ಇರ್ಬೋದು, ಬಹುತೇಕ ಜನ ಬಂದಿಲ್ಲ. ಇದನ್ನ ಉಪಯೋಗ ಪಡಿಸ್ಕೋಬೇಕು. ನಾವು ಸುಮ್ಮನೆ ಬ್ಯಾಂಕ್ ಲೋನ್, ನಾನು ಒಂದು ಬ್ಯಾಂಕ್ ಅಧ್ಯಕ್ಷನಾಗಿ 1% ಇದು ಕೊಡ್ತೀವಿ, ಫೆಡರೇಷನ್ಗೆ 2% ಇವ್ರಿಗೆ ಕೊಡ್ತೀವಿ, ಏನ್ ಇವ್ರ ಕರ್ತವ್ಯ? ಇವರು ಎಸ್ಟಾಬ್ಲಿಷ್ ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ ಅಮೆಂಡ್ಮೆಂಟ್ಗಳಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಕಾನೂನಾತ್ಮಕ ಆಡಳಿತಾತ್ಮಕವಾಗಿ ಕಾನೂನಲ್ಲಿ ಏನು ಬದಲಾವಣೆಗಳು ಬರ್ತವೆ ಮತ್ತು ಮುಂದೆ ಯೋಜನೆಗಳೇನು, ನಮ್ಗಾಗ್ತಕ್ಕಂಥ ತೊಂದರೆಗಳನ್ನ ನಮ್ಮ ಮುಖಾಂತರ ಫೆಡರೇಷನ್ ಮುಖಾಂತರ ಮತ್ತು ಸಹಕಾರ ಸಂಘಗಳ ಉಪನಿಬಂಧಕ ಜಿಆರ್ ವಿಜಯಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿ, ಇತ್ತೀಚಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತಿದ್ದುಪಡಿಗಳನ್ನು ಹೆಚ್ಚಾಗಿ ಮಾಡುತ್ತಿರುವುದರಿಂದ ಇಂತಹ ತರಬೇತಿ ಶಿಬಿರಗಳು ಸಿಇಒಗಳು ಹೆಚ್ಚಾಗಿ ಪಾಲ್ಗೊಳ್ಳಬೇಕೆಂದು ಸಲಹೆ ನೀಡಿದರು. ಪಟ್ಟಣ ಬ್ಯಾಂಕುಗಳು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕಾದರೆ ಆಡಳಿತ ಮಂಡಳಿಗಳಿಗೆ ಹೆಚ್ಚಿನ ಜವಾಬ್ದಾರಿ ಇದೆ ಎಂದರು. ಹಾಗಾಗಿ ಈ ತರಬೇತಿ ಅನ್ನೋದು ಯಾವಾಗಲೇ ಕರೆದ್ರೂ ಇವುಗಳಾಗಲಿ ಅಥವಾ ನಾವಾಗಲಿ ಕಡ್ಡಾಯವಾಗಿ ಹಾಜರಿ ಇರಲೇಬೇಕು ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಬಹುತೇಕ ಪಟ್ಟಣ ಬ್ಯಾಂಕ್ಗಳು ತುಮಕೂರು ಜಿಲ್ಲೆಯಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇವೆ. ನೀವು 2% ಅನ್ನ ಧಾರಾಳವಾಗಿ ದೇಣಿಗೆ ಬೇರೆ ಕೊಡ್ತೀರಾ ಅಂತ. ಆಮೇಲೆ ಹಲವಾರು ಸಂದರ್ಭಗಳಲ್ಲಿ ಇದೇ ಪ್ರಶ್ನೆ ಉದ್ಭವಿಸುತ್ತೆ, ನಾವು 8% ಕೊಡ್ತೀವಿ ಅವ್ರು ನಮ್ಗೆ ಏನ್ ಮಾಡ್ತಾರೆ ಅಂತ. ಅಟ್ಲೀಸ್ಟ್ ಅವ್ರು ಮಾಡುವಾಗ ನೀವು ಬರಲಿಲ್ಲ ಅಂದ್ರೆ ಅದು ಉಪಯೋಗ ಆಗೋದಿಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಹೆಚ್ಚು ಜನ ಬರಬೇಕಿತ್ತು ಅಂತ. ಯಾಕೆಂತಂದ್ರೆ ಆಡಳಿತ ಮಂಡಳಿಯ ಜವಾಬ್ದಾರಿಗಳೇನಿದೆ, 97 ಅಮೆಂಡ್ಮೆಂಟ್ ಆದ್ಮೇಲೆ 2013 ತಿದ್ದುಪಡಿಗಳು ಎಲ್ಲ ಆದ್ಮೇಲೆ ಹೆಚ್ಚು ಜವಾಬ್ದಾರಿನ ಆಡಳಿತ ಮಂಡಳಿಗೆ ಸೇರಿಸಿದ್ದಾರೆ. ಮೊದಲು ನಾನು ಇಲಾಖೆಗೆ ಸೇರಿದಾಗ ಎಲ್ಲಿಯೂ ಕೂಡ ಆಡಳಿತ ಮಂಡಳಿಯ ಸಿಇಒಗೆ ಕರ್ತವ್ಯಗಳಿತ್ತು. 29G ಪ್ರಕಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕರ್ತವ್ಯಗಳೇನು ಅಂತ ಇತ್ತು, ಆದ್ರೆ ಆಡಳಿತ ಮಂಡಳಿಯ ಫಂಕ್ಷನ್ಸ್ ಮತ್ತು ಡ್ಯೂಟೀಸ್ ಏನು ಅಂತ ಇರಲಿಲ್ಲ. ಅದನ್ನ ಸೇರಿಸಿದ್ರು ಆನಂತರ. ಯಾಕೆಂದ್ರೆ ಬಹುತೇಕ ಒಂದು ಸೊಸೈಟಿ ಅಥವಾ ಬ್ಯಾಂಕ್ನ ಯಾವುದೇ ಆಗಲಿ ಆಡಳಿತ ಮಂಡಳಿಯಲ್ಲೇ ಅಧಿಕಾರ ಕೇಂದ್ರೀಕೃತವಾಗಿರುತ್ತೆ. ಅವರಿಗೆ ಜವಾಬ್ದಾರಿನ ಕೊಡದೇ ಇದ್ರೆ ನಾವು ಸ್ಟ್ಯಾಚುಟರಿ ಎಂಕ್ವೈರಿ ಮಾಡೋ ಸಂದರ್ಭದಲ್ಲಿ 64-65 ಆಗ ಅವರಿಗೆ ಶಾಸನಾತ್ಮಕವಾದ ಜವಾಬ್ದಾರಿಗಳನ್ನು ನಿರ್ಧಾರ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಫಂಕ್ಷನ್ಸ್ ಆಫ್ ಬೋರ್ಡ್ ಅಂತ ಸೇರಿಸಿ ಒಂದು ಸೆಕ್ಷನ್ ಅನ್ನ ಇನ್ಕಾರ್ಪೊರೇಟ್ ಮಾಡಿದ್ರು. ಸಾಹೇಬ್ ಅದರ ಬಗ್ಗೆ ವಿವರವಾಗಿ ಹೇಳ್ತಾರೆ. ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಬಿಜೆ ವೆಂಕಟೇಗೌಡ ಅಧ್ಯಕ್ಷತೆ ವಹಿಸಿದ್ರು. ಸಹಕಾರ ಯೂನಿಯನ್ ನಿರ್ದೇಶಕರಾದ ಎಸ್ ಲಕ್ಷ್ಮೀನಾರಾಯಣ್, ಪಟ್ಟಣ ಸಹಕಾರ ಬ್ಯಾಂಕ್ ಮಹಾಮಂಡಳಿಯ ಮಹಾಕಾರ್ಯನಿರ್ವಹಣಾಧಿಕಾರಿ ಪುಂಡಲಿಕ ಎಸ್ ಕೆರೂರ, ಸಹಕಾರ ಯೂನಿಯನ್ನ ಸಿಇಒ ಡಿ ಮಹದೇವಯ್ಯ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ರು. ಗುಬ್ಬಿಯಲ್ಲಿ ರೈತ ನಾಯಕ ಕೆಎಸ್ ಪುಟ್ಟಣಯ್ಯ ಅವರಿಗೆ ರೈತ ಸಂಘ ಶ್ರದ್ದಾಂಜಲಿ ಸಲ್ಲಿಸಿ ಅವರ ಕೊಡುಗೆಯನ್ನು ಸ್ಮರಿಸಿತು. ರಾಜ್ಯದಲ್ಲಿ ರೈತರ ಪರವಾಗಿ ಹೋರಾಟ ಮಾಡುತ್ತಾ ರೈತರ ಧ್ವನಿಯಾಗಿದ್ದ ರೈತ ನಾಯಕ ಶಾಸಕ ಪುಟ್ಟಣ್ಣಯ್ಯರವರ ಸಾವು ಇಡೀ ರಾಜ್ಯಕ್ಕೆ ನೋವು ತಂದಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ತಿಳಿಸಿದರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರ ಆವರಣದಲ್ಲಿ ನಡೆದ ಹಸಿರು ಸೇನೆ ಹಾಗೂ ರೈತ ಸಂಘದಿಂದ ಆಯೋಜಿಸಿದ್ದ ಪುಟ್ಟಣ್ಣಯ್ಯರವರ ಭಾವಪೂರ್ಣ ಶ್ರದ್ದಾಂಜಲಿ ಹಾಗೂ ಹಸಿರು ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಮ್ಮ ಮುಂದೆ ಅವರು ಇಲ್ಲದೇ ಇದ್ದರೂ ಅವರ ವಿಚಾರ ಆದರ್ಶ ಮಾಡಿರುವ ರೈತಪರ ಕೆಲಸ ಇವೆ, ಅವರೇ ನಮಗೆ ಸ್ಫೂರ್ತಿ. ಪುಟ್ಟಣ್ಣಯ್ಯ ಹಾಕಿಕೊಟ್ಟ ಹೋರಾಟದ ದಾರಿಯಲ್ಲಿ ನಾವು ಸಾಗಬೇಕಾಗಿದೆ ಎಂದರು. ಅವರ ಆದರ್ಶಗಳು, ಅವರು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮ ಕಣ್ಮುಂದಿದೆ. ಅವರು ನಮಗೆ ಸ್ಫೂರ್ತಿದಾಯಕವಾಗಿದ್ದಾರೆ. ಹಾಗಾಗಿ ಪುಟ್ಟಣ್ಣಯ್ಯವರು ನಮ್ಮ ಕಣ್ಮುಂದೆ ಇಲ್ಲದೇ ಇದ್ರು ಸದಾ ಅವರು ನಮ್ಮ ಜೊತೆಯಲ್ಲೇ ಇರ್ತಾರೆ, ಅವರ ವಿಚಾರಗಳು ಸದಾ ನಮ್ಮ ಜೊತೆಯಲ್ಲೇ ಇರ್ತವೆ. ಹಾಗಾಗಿ ಕಾರ್ಯಕರ್ತರು ಯಾವುದೇ ಆತಂಕಕ್ಕೆ ಒಳಗಾಗದೆ ಮತ್ತೆ ಪುಟ್ಟಣ್ಣಯ್ಯನವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಅವರು ಬಿಟ್ಟು ಹೋಗಿರ್ತಕ್ಕಂಥ ವಿಚಾರಗಳನ್ನು ಮುಂದುವರಿಸಿಕೊಂಡು ಅವರ ಆದರ್ಶಗಳನ್ನು ನಾವು ಮೈಗೂಡಿಸಿಕೊಂಡು ನಾವು ಇನ್ನೂ ಹೆಚ್ಚಿನ ಒಂದು ಗಟ್ಟಿ ಹೋರಾಟವನ್ನು ಕಟ್ಟಿ ಜನ ಸಮುದಾಯಗಳಿಗೆ ಅದರಲ್ಲೂ ಬಹುತೇಕ ರೈತಾಪಿ ವರ್ಗಕ್ಕೆ
ಕೃಷಿ ಕಾರ್ಮಿಕರಿಗೆ ಕೃಷಿಕರಿಗೆ ನಾವು ನ್ಯಾಯವನ್ನು ತಂದುಕೊಡ್ತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡೋದೇ ನಾವು ನಮ್ಮ ಪುಟ್ಟಣ್ಣಯ್ಯನವರಿಗೆ ಸಲ್ಲಿಸ್ತಕ್ಕಂಥ ಶ್ರದ್ಧಾಂಜಲಿ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಒಬ್ಬ ಶಾಸಕರಾಗಿ ರೈತರ ಪರವಾಗಿ ಶಾಸನ ಸಭೆಯಲ್ಲಿ ಪ್ರಶ್ನೆ ಮಾಡುತ್ತಿದ್ದ ಪುಟ್ಟಣ್ಣಯ್ಯರವರು ಇಂದು ನಮ್ಮಿಂದ ದೂರವಾಗಿರುವುದು ಬೇಸರವಾಗುತ್ತೆ. ನನಗೆ 15 ದಿನ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಿ, ನಮ್ಮ ರೈತರ ಜೀವನ ಹಸನು ಮಾಡುತ್ತೇನೆ ಎಂದು ಹೇಳಿದರು. ರೈತರ ಶಾಸಕರಾಗಿ ಕೆಲಸ ಮಾಡುತ್ತಿದ್ದರು. ಅವರ ಪ್ರತಿ ಮಾತು ಹೋರಾಟ ರೈತರ ಪರವಾಗಿಯೇ ಇದ್ದವು. ಅಂತಹವರು ಇನ್ನು ನಮ್ಮೊಟ್ಟಿಗೆ ಇನ್ನಷ್ಟು ದಿನ ಇರಬೇಕಾಗಿತ್ತು ಎಂದು ತಿಳಿಸಿದರು. ರೈತ ಸಮಾಜ ಏನಿದೆ, ಆ ರೈತ ಸಮಾಜಕ್ಕೆ ಒಂದು ಏನಾದ್ರು ಒಂದು ಕಲ್ಪನೆ ಅವಾದವಾಗಿರ್ತಕ್ಕಂಥ ಕಲ್ಪನೆಯನ್ನು ಅವರು ಹೊಂದಿದ್ದ ಸರ್. ಅವರೇಕಾದ್ರು ಕಾವೇರಿ ಶಿವಮೊಗ್ಗದಲ್ಲಿ ಚರ್ಚೆ ಆಗುವುದು, ಅವರೇನು ನನ್ನ ಸರ್ಕಾರದ ಪ್ರತಿನಿಧಿಯಾಗಿ ಕಲಿಸಿ ನಾನು ತಮಿಳುನಾಡು ರೈತರ ಜೊತೆ ಮಾತಾಡಿದ್ದೀನಿ, ನಾನು ಈ ಕ್ಲಸ್ಟರವಾಗಿ ನಾನು ಮಾತಾಡಿದ್ದೀನಿ, ಅವರು ಕೂಡ ಅಡಂಬಡಿಕೆ ಇದೆ. ನೀವು ಸರ್ಕಾರದೆಲ್ಲ ಮಾಡ್ಬಿಡಿ, ನಾನು ಅಲ್ಲೇನೋ ರೈತರು ಇಲ್ಲಿರೋ ರೈತರು ನಾವು ರೈತರಿಗೆ ಸಮಸ್ಯೆ ಬಗೆಹರಿಸ್ತೀವಿ, ನಮಗೊಂದು ಅವಕಾಶ ಮಾಡ್ಕೊಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡೋದು. ಅಷ್ಟೊಂದು ಕರದಲ್ಲಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ನಮ್ಮನ್ನೆಲ್ಲ ಇವತ್ತು ಬಿಟ್ಟು ಅರಿದರೆ ಅವರ ಆತ್ಮಕ್ಕೆ ಶಾಂತಿಯನ್ನ ಚಿರಶಾಂತಿಯನ್ನ ದೇವರು ಕೊಡಲಿ, ಮತ್ತು ಅವರ ಕುಟುಂಬ ವರ್ಗಕ್ಕೆ ಈ ಒಂದು ಅಗಾಧವನ್ನು ತರ್ಕಂತಕ್ಕಂಥ ಶಕ್ತಿಯನ್ನ ದೇವರು ಪರಮಾತ್ಮ ಅವರಿಗೆ ಕಲ್ಪಿಸಲಿ, ಬಸವ ಕುಟುಂಬ ಖುಷಿ ಬರಲಿ ಅಂತ ಹೇಳ್ಬಿಟ್ಟು. ತಾಲೂಕು ರೈತ ಸಂಘದ ಅಧ್ಯಕ್ಷ ನಿಜಾನಂದ ಮೂರ್ತಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಗನ್ನಾಥ್, ಎಚ್ಟಿ ಕೃಷ್ಣಪ್ಪ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ಕಲ್ಪನಾ ಇತರರು ಇದ್ದರು. ತುಮಕೂರಿನಲ್ಲಿ ವಿಕಲಚೇತನರಿಗೆ ಪರಿವರ್ತನಾ ಚಾರಿಟಬಲ್ ಟ್ರಸ್ಟ್ ಜಾಗೃತಿ ಸಮಾವೇಶ ಏರ್ಪಡಿಸಿದೆ. ಸರ್ಕಾರದ ಯೋಜನೆಗಳು ಹಾಗೂ ಅವುಗಳ ಸದ್ಬಳಕೆ ಬಗ್ಗೆ ಚರ್ಚಿಸಲು ವಿಕಲಚೇತನರು ಮತ್ತು ಅವರ ಪೋಷಕರು ಜಾಗೃತಿ ಸಮಾವೇಶವನ್ನ ಪರಿವರ್ತನಾ ಚಾರಿಟಬಲ್ ಟ್ರಸ್ಟ್ ತುಮಕೂರಿನಲ್ಲಿ ಏರ್ಪಡಿಸಿದೆ. ಈ ತಿಂಗಳ 9ರಂದು ಬೆಳಿಗ್ಗೆ 9:30ಕ್ಕೆ ಡಾ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಅಂಗವಿಕಲರ ಅಧಿನಿಯಮದ ಆಯುಕ್ತ ವಿಎಸ್ ಬಸವರಾಜು ಉದ್ಘಾಟಿಸುವರು ಎಂದು ಟ್ರಸ್ಟ್ನ ಟಿಎನ್ ಮಾಂಚುಲಾ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಶಾಸಕ ಡಾ ರಫೀಕ್ ಅಹಮದ್, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಎಂ ರಮೇಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸುವರು ಎಂದರು. ವಿಕಲಚೇತನರಿಗೆ ಲಭ್ಯವಿರುವ ಸರ್ಕಾರದ ವಿವಿಧ ಯೋಜನೆಗಳು, ಅವುಗಳ ಸದ್ಬಳಕೆ, ಅಭಿವೃದ್ದಿಯಲ್ಲಿನ ತೊಡಕು, ಅದರಿಂದಾಗುವ ಪರಿಣಾಮ ಹಾಗೂ ನಿವಾರಣೆ ಬಗ್ಗೆ ಚರ್ಚಿಸಿ ಸುಸ್ಥಿರ ಅಭಿವೃದ್ದಿಯಲ್ಲಿ ಗುಣಾತ್ಮಕ ಬಳಕೆ ಮಾಡಿಕೊಳ್ಳುವ ಸಲುವಾಗಿ ವಿಕಲಚೇತನರು ಹಾಗೂ ಅವರ ಪೋಷಕರ ಸಮಾವೇಶ ಏರ್ಪಡಿಸಲಾಗಿದೆ ಎಂದು ಟಿಎಸ್ ಮಾಂಚುಲಾ ಹೇಳಿದರು. ಸಮಾವೇಶದಲ್ಲಿ ವ್ಯಕ್ತವಾಗುವ ಎಲ್ಲ ಅಭಿಪ್ರಾಯಗಳನ್ನು ಕ್ರೋಧಿಕರಿಸಿ ಮುಂದಿನ 5 ವರ್ಷಗಳಲ್ಲಿ ವಿಕಲಚೇತನರಿಗೆ ದೊರೆಯಬಹುದಾದ ಸೌಲಭ್ಯಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಇದಾಗಿದೆ ಎಂದರು. ವಿವಿಧ ಇಲಾಖೆಗಳಲ್ಲಿ ವಿಕಲಚೇತನರಿಗೆ ಮೀಸಲಿಟ್ಟಿರುವ 30% ಅನುದಾನದಲ್ಲಿ 60% ಗುಂಪು ಚಟುವಟಿಕೆ, ಉಳಿದ 40% ವೈಯಕ್ತಿಕ ಅಭಿವೃದ್ದಿಗೆ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಆದರೆ ಇಲ್ಲೂ ಸವಲತ್ತುಗಳು ಪ್ರಭಾವಿಗಳ ಪಾಲಾಗಿ ಅರ್ಹ ಅವಶ್ಯಕತೆ ಇರುವ ವಿಕಲಚೇತನರು ಸೌಲಭ್ಯ ವಂಚಿತರಾಗುತ್ತಿದ್ದಾರೆ. ಹೀಗಾಗದಂತೆ ಜಾಗೃತಿ ಮೂಡಿಸಲು ಈ ಸಮಾವೇಶ ನೆರವಾಗುತ್ತದೆ ಎಂದರು. ಸರ್ಕಾರ ಯೋಜನೆಗಳು ರೂಪಿಸುವಂತಾದರೂ ಅವುಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಅಧಿಕಾರಿಗಳು ಆಸಕ್ತಿ ತೋರುವುದಿಲ್ಲ. ಸ್ವಯಂ ಉದ್ಯೋಗಕ್ಕೆ ವಿಕಲಚೇತನರಿಗೆ ಪೆಟ್ಟಿಗೆ ಅಂಗಡಿ ನೀಡಿದರೆ ಅದನ್ನು ಎಲ್ಲಿ ಇಡಬೇಕು ಎಂದು ಸ್ಥಳ ನಿಗದಿ ಮಾಡುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಫಲಾನುಭವಿ ಪೆಟ್ಟಿಗೆ ಅಂಗಡಿಯನ್ನ ಯಾರಿಗಾದರೂ ಮಾರುತ್ತಾರೆ. ಹೀಗೆ ಯೋಜನೆಗಳು ವಿಫಲವಾಗುತ್ತವೆ ಎಂದು ಮಂಜುಳಾ ಹೇಳಿದರು. ಟಿಎಸ್ ಮಂಜುಳಾ ಅಂತೇಳಿ, ಪರಿವರ್ತನಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ತುಮಕೂರು ನಗರ ಮಟ್ಟದ ಜಾಗೃತಿ ಸಮಾವೇಶವನ್ನು ಅಂಗವಿಕಲರು ಮತ್ತು ಪೋಷಕರಿಗೆ ನಾವು ಹಮ್ಮಿಕೊಂಡಿದ್ದೀವಿ. ಆ ಮುಖ್ಯ ಉದ್ದೇಶ ಏನಂದರೆ ಸರ್ಕಾರದ ಯೋಜನೆಗಳು ಮತ್ತು ಸದ್ಬಳಕೆ ಯಾವ ರೀತಿ ಆಗಬೇಕು ಅನ್ನೋ ಒಂದು ವಿಷಯನ ಅವತ್ತಿನ ದಿವಸ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ತುಮಕೂರು ನಗರದ ಎಲ್ಲ ಅಂಗವಿಕಲರು ಮತ್ತು ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ. ಮುಖ್ಯ ಯಾಕೆ ಅಂದರೆ ಯೋಜನೆಗಳು ಸದ್ಬಳಕೆ ಆದರೆ ಮಾತ್ರ ಸುಸ್ಥಿರ ಅಭಿವೃದ್ಧಿಯನ್ನು ನಾವು ಕಾಣ್ಬೋದು. ಆ ಸುಸ್ಥಿರ ಅಭಿವೃದ್ಧಿಯನ್ನು ಕಾಣುವಲ್ಲಿ ಏನೆಲ್ಲ ತೊಡಕುಗಳು ಸವಾಲುಗಳಿದೆ ಮತ್ತು ಅದರ ಪರಿಣಾಮ ಏನು, ಅದರ ಬದಲಾವಣೆಗೆ ಯಾವ ರೀತಿ ಪ್ರಯತ್ನ ಮಾಡಬೇಕು ಅನ್ನೋ ಎಲ್ಲ ಚರ್ಚೆಗಳು ಸಹ ಈ ಸಮಾವೇಶದಲ್ಲೇ ಆಗುತ್ತೆ ಅಂತ ಹೇಳಿ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗಾಗಿ ನಗರದ ಎಲ್ಲ ಅಂಗವಿಕಲರು ಮತ್ತು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಜಾಗೃತಿಯನ್ನು ಹೊಂದಬೇಕು ಅಂತ ಹೇಳಿ ಈ ದಿನ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ.
ಪರಿವರ್ತನಾ ಚಾರಿಟಬಲ್ ಟ್ರಸ್ಟ್ನ ಬಿ ರವೀಂದ್ರ ಜಗದೀಶ್, ಮಂಜುನಾಥ್, ಯುವರಾಣಿ ಭಾಗ್ಯ ಸುದ್ದಿಗೋಷ್ಠಿಯಲ್ಲಿದ್ದರು. ಬಹು ಅಂತಸ್ತಿನ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಇಳಿಜಾರು ವ್ಯವಸ್ಥೆ ಹಾಗೂ ವೀಲ್ಚೇರ್ ಇಡಬೇಕು. ವೀಲ್ಚೇರ್ ನಿರ್ವಾಹಕರು ಇರಬೇಕು. ಈ ವ್ಯವಸ್ಥೆ ಇಲ್ಲದೆ ವಿಕಲಚೇತನರು ಇಲಾಖೆಯ ಅಧಿಕಾರಿಗಳನ್ನು ಕಚೇರಿಯಲ್ಲಿ ಭೇಟಿ ಮಾಡಲು ಸಾಧ್ಯವಿಲ್ಲ ಎಂದು ಟಿಎಸ್ ಮಂಜುಳಾ ಹೇಳಿದರು. ಬಹು ಅಂತಸ್ತಿನ ಕಟ್ಟಡಗಳಲ್ಲಿ ಲಿಫ್ಟ್ ವ್ಯವಸ್ಥೆ ಮಾಡಬೇಕು. ಕನಿಷ್ಠ ಇಳಿಜಾರು ಹಾಗೂ ವೀಲ್ಚೇರ್ ಇರುವಂತೆ ನೋಡಿಕೊಳ್ಳಬೇಕು ಎಂದರು. ಕಿವುಡ ಮೂಗರಿಗೆ ಸನ್ನೆ ಭಾಷೆ ತಿಳಿದಿರುವ ಸಿಬ್ಬಂದಿಯನ್ನ ಸರ್ಕಾರಿ ಕಚೇರಿಗಳಲ್ಲಿ ನಿಯೋಜನೆ ಮಾಡಬೇಕು. ಈ ಪದ್ದತಿ ಇಲ್ಲದೆ ಕಿವುಡ ಮೂಗರು ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆ ತಿಳಿಸಲು ಸಾಧ್ಯವಾಗುತ್ತಿಲ್ಲ ಎಂದರು. ಗುಬ್ಬಿಯಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಜಿಎನ್ ಬೆಟ್ಟಸ್ವಾಮಿ ಗೆಲುವಿಗೆ ಜಿಲ್ಲಾ ಕಾಡುಗೊಲ್ಲ ಸಂಘ ಶ್ರಮಿಸಲಿದೆ ಎಂದು ಸಂಘದ ಕಾರ್ಯದರ್ಶಿ ವೀರಣ್ಣ ತಿಳಿಸಿದ್ದಾರೆ. ಯಾದವ ಸಮುದಾಯದ ಮುಖಂಡ ಜಿಎನ್ ಬೆಟ್ಟಸ್ವಾಮಿ ಅವರಿಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ನೀಡಲಿದ್ದು ಅವರನ್ನ ಗೆಲ್ಲಿಸಿಕೊಂಡು ಬರಲು ಇಡೀ ಯಾದವ ಸಮುದಾಯ ಸಿದ್ದವಾಗಿದೆ ಎಂದು ಜಿಲ್ಲಾ ಕಾಡುಗೊಲ್ಲ ಸಂಘದ ಪ್ರಧಾನ ಕಾರ್ಯದರ್ಶಿ ಈರಣ್ಣ ತಿಳಿಸಿದರು. ಗುಬ್ಬಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ ಬಾರಿ ನಮ್ಮ ಸಮುದಾಯದ ಮುಖಂಡರಾದ ಬೆಟ್ಟಸ್ವಾಮಿ ಅವರಿಗೆ ಚುನಾವಣೆಯಲ್ಲಿ ಸಾಕಷ್ಟು ಹತ್ತಿರದಲ್ಲಿ ಸೋಲಾಗಿದೆ. ಎಲ್ಲೋ ಒಂದು ಕಡೆ ನಮ್ಮ ಸಮುದಾಯದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯದಿಂದ ಸಮಸ್ಯೆಯಾಗಿತ್ತು. ಆದರೆ ಈ ಬಾರಿ ತಾಲೂಕಿನ ಸುಮಾರು 32,000 ಜನಸಂಖ್ಯೆ ಇರುವ ಯಾದವ ಸಮುದಾಯದವರು ಒಟ್ಟಿಗೆ ಇದ್ದು ನಮ್ಮ ಮನೆಯಲ್ಲಿರುವ ಕುರಿಗಳನ್ನು ಮಾರಿಯಾದರೂ ಅವರನ್ನ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನಮ್ಮದಾಗಿದೆ. ಆದರೆ ಇತ್ತೀಚೆಗೆ ನಮ್ಮ ಸಮುದಾಯದ ಕೆಲವರು ಚುನಾವಣೆಯ ಹತ್ತಿರಕ್ಕೆ ಬಂದಾಗ ನಾನು ಆಕಾಂಕ್ಷಿ ಎಂದು ಬಂದು ಸಮುದಾಯದ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದು ನಮ್ಮ ಸಮುದಾಯದ ಜನರು ಯಾವುದೇ ಕಾರಣಕ್ಕೂ ಅವರ ಮಾತು ಪರಿಗಣನೆಗೆ ತೆಗೆದುಕೊಳ್ಳಬಾರದೆಂದು ಮನವಿ ಮಾಡಿದರು. ನಮ್ಮ ಸಮುದಾಯದ ಪರವಾಗಿ ತಾಲೂಕಿನಲ್ಲಿ ಸುಮಾರು 26 ವರ್ಷದಿಂದ ಸಾಮಾಜಿಕವಾಗಿ ಕೆಲಸ ಮಾಡುತ್ತಿರುವ ಬೆಟ್ಟಸ್ವಾಮಿಯವರ ಜೊತೆ ಎಲ್ಲರೂ ಕೈಜೋಡಿಸಬೇಕು. ಚಿಕ್ಕಣ್ಣಸ್ವಾಮಿ ದೇವಾಲಯದ ಅರ್ಚಕ ಪಾಪಣ್ಣನವರು ಈ ಬಾರಿ ನಮ್ಮ ಯಾದವ ಸಮುದಾಯದ ಆಕಾಂಕ್ಷಿಯ ಪರವಾಗಿ ಕೆಲಸ ಮಾಡುವ ಆಶೀರ್ವಾದ ಹೊಂದಿದ್ದಾರೆ ಎಂದರು. ಸಮಾಜದಲ್ಲಿ ಚುನಾವಣೆ ಬರೋವರೆಗೂ ಎಲ್ಲೋ ಇರ್ತಾರೆ. ಆ ಚುನಾವಣೆಗಳು ಹತ್ತಿರಕ್ಕೆ ಬಂದಾಗ ನಾವಿದ್ದೀವಿ ಆಕಾಂಕ್ಷಿ, ನಾವಿದ್ದೀವಿ ಆಕಾಂಕ್ಷಿ ಅಂತಂದ್ರು ಸಮಾಜವನ್ನು ದಿಕ್ತಪ್ಪಿಸುವಂತ ಒಂದು ಚಟುವಟಿಕೆಗಳು ನಡೀತಾ ಇದ್ದಾವೆ. ಅದು ನಮ್ಮ ಕಿವಿಗೆ ಕೇಳ್ಬಂದಿದೆ. ದಯಮಾಡಿ ಸಮಾಜದ ಬಾಂಧವರು ಅದಕ್ಕೆ ಕಿವಿ ಕೊಡಬಾರ್ದು. ಚುನಾವಣೆ ಸಂದರ್ಭದಲ್ಲಿ ಆಟಾಡಿ ಆಮೇಲೆ ಕ್ಷೇತ್ರದಲ್ಲಿ ಕಾಣಿಸ್ಕೊಂಡು ಹಂಗಾಗ್ಬಿಟ್ರೆ ಗೊಳರಟ್ಟಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗಲ್ಲ. ಹಾಗಾಗಿ ಏನು ಅದು ಗೊಳರಟ್ಟಿಗಳಿಗೆ ಒಡನಾಡಿಯಾಗಿದ್ದಾರೆ ಬೆಟ್ಟಸ್ವಾಮಿ ಅವರು. ದಯಮಾಡಿ ಎಲ್ಲರೂ ಕೂಡ ಏನು ಒಂದು 30,000-35,000 ಮತದಾರರು ಇದ್ದಾರೆ. ದಯಮಾಡಿ ಒಗ್ಗಟ್ಟಿನಿಂದ ಬೆಟ್ಟಸ್ವಾಮಿ ಅವ್ರಿಗೆ ಈ ಸಾರಿ ಬೆಂಬಲಿಸಬೇಕು. ಅದಕ್ಕೋಸ್ಕರ ಸಂಘ ಅವಿರತ ಶ್ರಮಿಸುತ್ತದೆ ಅಂತಂದ್ಬಿಟ್ಟು ನಿಮ್ಮ ಮುಖಾಂತರ ಇವತ್ತು ನಾವು ನಮ್ಮ ಸಮಾಜದವರಿಗೆ ಒಂದು ಕರೆ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಯಶೋಧಮ್ಮ, ಸಂಘದ ಗೌರವ ಅಧ್ಯಕ್ಷ ಕೆಂಗಣ್ಣ, ತಾಲೂಕು ಪಂಚಾಯಿತಿ ಸದಸ್ಯ ರಾಜಣ್ಣ, ಮುಖಂಡ ಮಹಾಲಿಂಗಯ್ಯ ಇತರರು ಇದ್ದರು. ವಕೀಲರ ಮೇಲೆ ದೌರ್ಜನ್ಯ ನಡೆಸಿದ ತುಮಕೂರು ಎನ್ಇಪಿಎಸ್ ಠಾಣೆ ಸಬ್ಇನ್ಸ್ಪೆಕ್ಟರ್ ರಾಘವೇಂದ್ರ ವರ್ಗಾವಣೆಯಾಗಿದ್ದಾರೆ. ದರ್ಪದಿಂದ ಮೆರೆಯುತ್ತಿದ್ದ ತುಮಕೂರು ಹೊಸ ಬಡಾವಣೆ ಠಾಣೆ ಪಿಎಸ್ಎ ರಾಘವೇಂದ್ರರವರನ್ನ ಇಲಾಖೆಯ ವರಿಷ್ಠರು ಎತ್ತಂಡಿ ಮಾಡಿದ್ದಾರೆ. ಸಬ್ಇನ್ಸ್ಪೆಕ್ಟರ್ ರಾಘವೇಂದ್ರರವರ ವಿರುದ್ದ ವಕೀಲರು ಕಲಾಪ ಬಹಿಷ್ಕರಿಸಿ ಧಿಕ್ಕಾರ ಕೂಗುತ್ತಾ ದಿನವಿಡೀ ಪ್ರತಿಭಟನೆ ನಡೆಸಿದ ಪರಿಣಾಮವಾಗಿ ಕೊನೆಗೂ ರಾಘವೇಂದ್ರರವರು ಎತ್ತಂಡಿಯಾದರು. ಅಧಿಕಾರದ ದರ್ಪ ತೋರುತ್ತಾ ಮೇಲಧಿಕಾರಿಗಳ ಮಾತಿಗೂ ಕಿಮ್ಮತ್ತು ಬೆಲೆ ನೀಡದೆ ವರ್ತಿಸುತ್ತಿದ್ದ ರಾಘವೇಂದ್ರರವರ ವರ್ತನೆ ಬಗ್ಗೆ ಪೊಲೀಸ್ ಅಧಿಕಾರಿಗಳೇ ತೀವ್ರ ಅಸಮಾಧಾನಗೊಂಡಿದ್ದಾರೆ. ವಕೀಲ ಸಿಎನ್ ಹನುಮಂತರಾಯಪ್ಪ ಅವರ ಮನೆ ಬಳಿ ಸಬ್ಇನ್ಸ್ಪೆಕ್ಟರ್ ರಾಘವೇಂದ್ರ ತಮ್ಮ ಸಿಬ್ಬಂದಿಯೊಂದಿಗೆ ತೆರಳಿ ಅವರ ಜೊತೆ ವಾಗ್ವಾದ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನ ಮಾಡಿದ್ದನ್ನು ವಿರೋಧಿಸಿ ವಕೀಲರು ಪ್ರತಿಭಟನೆ ನಡೆಸಿದರು. ವಕೀಲರು ನಡೆಸಿದ ಪ್ರತಿಭಟನೆ ಪರಿಣಾಮವಾಗಿ ಎಸ್ಪಿರವರು ಸಬ್ಇನ್ಸ್ಪೆಕ್ಟರ್ ರಾಘವೇಂದ್ರ ವಿರುದ್ದ ವಿಚಾರಣೆ ನಡೆಸಿ ವರದಿ ನೀಡಲು ತಿಲಕ್ ಪಾರ್ಕ್ ಸಿಪಿಐ ರಾಧಾಕೃಷ್ಣರವರಿಗೆ ಆದೇಶಿಸಿದರು. ಈ ಸಂಬಂಧ ನಗರದ ಡಿವೈಎಸ್ಪಿ ನಾಗರಾಜ್ ಸಹ ಸಬ್ಇನ್ಸ್ಪೆಕ್ಟರ್ ವಿರುದ್ದ ತನಿಖೆ ನಡೆಸಿ ಎಸ್ಪಿರವರಿಗೆ ವರದಿ ಸಲ್ಲಿಸಿದ್ದು ಈ ವರದಿ ಆಧಾರದ ಮೇಲೆ ಸಬ್ಇನ್ಸ್ಪೆಕ್ಟರ್ ರಾಘವೇಂದ್ರರವರನ್ನ ಬೆಂಗಳೂರಿನ ಕೇಂದ್ರ ವಲಯ ಕಚೇರಿಗೆ ವರ್ಗಾವಣೆ ಮಾಡಲಾಗಿದೆ. ಸಬ್ಇನ್ಸ್ಪೆಕ್ಟರ್ ಬೆಂಗಳೂರಿಗೆ ಎತ್ತಂಗಡಿ ಆದರೂ ಸಹ ವಕೀಲರು ಆ ಇನ್ಸ್ಪೆಕ್ಟರ್ನ ಅಮಾನತುಗೊಳಿಸಬೇಕೆಂದು ಪಟ್ಟು ಹಿಡಿದು ಎರಡನೇ ದಿನವೂ ಪ್ರತಿಭಟನೆ ನಡೆಸಿದ್ದು ಪೊಲೀಸ್ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಡಾಬಸ್ಪೇಟೆಯ ಮಾರಮ್ಮದೇವಿ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ನೆರವೇರಿತು. ದಾಬಸ್ಪೇಟೆಯಲ್ಲಿ ಗ್ರಾಮ ದೇವತೆ ಮಾರಮ್ಮದೇವಿಯ ನೂತನ ದೇವಾಲಯ ಉದ್ಘಾಟನೆ ಹಾಗೂ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ತಲಕಾಡು ಬಾಲಕೃಷ್ಣಾನಂದ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಗೋವಿಂದಾನಂದ ಸರಸ್ವತಿ ಮಹಾಸ್ವಾಮಿಗಳು ಉದ್ಘಾಟಿಸಿದರು.
ದಾಬಸ್ಪೇಟೆಯಲ್ಲಿ ಪುರಾತನ ಇತಿಹಾಸವುಳ್ಳ ಶ್ರೀ ಮಾರಮ್ಮ ದೇವಿಯ ಶಿಥಿಲವಾದ ದೇವಾಲಯವನ್ನ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರುಗಳ ಹಾಗೂ ದಾನಿಗಳ ಸಹಾಯದಿಂದ ಗ್ರಾಮದ ಶ್ರೀ ಮಾರಮ್ಮ ದೇವಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಪದಾಧಿಕಾರಿಗಳು ಶ್ರಮ ವಹಿಸಿ ನೂತನವಾಗಿ ಸ್ಥಾಪಿಸಲ್ಪಟ್ಟ ದೇವಾಲಯವನ್ನ ತಲಕಾಡು ಮಹಾಸಂಸ್ಥಾನದ ಪೀಠಾಧೀಕ್ಷ ಗೋವಿಂದನಂದ ಸರಸ್ವತಿ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ನಂತರ ಮಾತನಾಡಿದ ಗೋವಿಂದಾನಂದ ಸರಸ್ವತಿ ಮಹಾಸ್ವಾಮಿಗಳು, ಧರ್ಮವನ್ನ ರಕ್ಷಿಸುವುದು ನಮ್ಮೆಲ್ಲರ ಗುರಿ. ಇಂದು ಧರ್ಮವು ಎಲ್ಲೋ ಒಂದು ಕಡೆ ನಶಿಸಿ ಹೋಗುತ್ತಿದ್ದು ಗ್ರಾಮಗಳಲ್ಲಿ ಇಂತಹ ಪುರಾತನ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡುವ ಮೂಲಕ ಮುಖಂಡರೆಲ್ಲರೂ ಒಂದಾಗಿ ಸೇರಿ ಧರ್ಮದ ಬಗ್ಗೆ ಅರಿವು ಮೂಡಿಸಿಕೊಂಡು ಸ್ವಾರ್ಥವನ್ನ ಬದಿಗೊತ್ತಿ ಒಂದಾಗಬೇಕಿದೆ ಎಂದರು. ಮನುಷ್ಯರ ಕರ್ತವ್ಯ, ನಾವು ಧರ್ಮ ರಕ್ಷಣೆ ಮಾಡಲಿಕ್ಕಾಗಿ ಈ ದೇವಸ್ಥಾನದ ಕುಂಭಾಭಿಷೇಕಕ್ಕಾಗಿ ಬಂದಿದ್ದೀವಿ. ಇಲ್ಲೆಲ್ಲ ಸೇರಿರ್ತಕ್ಕಂಥವ್ರು ಧರ್ಮವನ್ನು ರಕ್ಷಣೆ ಮಾಡಲಿಕ್ಕಾಗಿ ಸೇರಿದ್ದಾರೆ. ಧರ್ಮ ಈಗ ಅವನತಿ ಹೊಂದುತ್ತಾ ಇದೆ. ಈ ಅವನತಿ ಹೊಂದುವ ಸಂದರ್ಭದಲ್ಲಿ ಇಂತಹ ಕಾರ್ಯಗಳಿಂದ ಧರ್ಮವು ಉನ್ನತವಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ. ಆದರೆ ಇಲ್ಲಿ ಬರೀ ಪ್ರತಿಷ್ಠೆ ಮಾಡೋದು ಮುಖ್ಯ ಅಲ್ಲ, ಇಲ್ಲಿ ಜನಗಳು ಸೇವೆಯಲ್ಲಿ ಭಾಗಿಯಾಗಬೇಕು. ಮುಖ್ಯವಾಗಿ ಸೇವೆಯಲ್ಲಿ ಭಾಗಿಯಾದರೆ ಅತ್ಯಂತ ಶ್ರೇಯಸ್ ಸಿಗುತ್ತೆ, ಮತ್ತು ನಮ್ಮ ಧರ್ಮವನ್ನು ರಕ್ಷಣೆ ಮಾಡುವಂತಹ ಒಂದು ವಿಶೇಷವಾದಂತಹ ಕಾರ್ಯದಲ್ಲಿ ಭಾಗಿಯಾದಂಗೆ ಆಗುತ್ತೆ ಅಂತ ಹೇಳ್ತೀವಿ. ನಂತರ ಮಾತನಾಡಿದ ದೇವಸ್ಥಾನದ ಮುಖ್ಯಸ್ಥ ಹಾಗೂ ಗ್ರಾಮದ ಮುಖಂಡ ಗೋವಿಂದರಾಜು, ನಮ್ಮ ಗ್ರಾಮದಲ್ಲಿ ನೆಲೆಸಿರುವ ಗ್ರಾಮದೇವಿಗೆ ಪುರಾತನ ಕಾಲದ ಇತಿಹಾಸವಿದ್ದು ಮುಂಚೆ ಎರಡು ಬಾರಿ ದೇವಾಲಯದ ನಿರ್ಮಾಣಕ್ಕೆ ಮುಂದಾಗಿ ದೇವಾಲಯ ಜೀರ್ಣೋದ್ಧಾರವಾಗಿರಲಿಲ್ಲ. ಇಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದಾಗಿ ಸುಂದರ ದೇವಾಲಯ ನಿರ್ಮಾಣಕ್ಕೆ ಸಹಕಾರಿಯಾಗಿರುವ ಭಕ್ತರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಂದರು. ಈ ಕಾರ್ಯಕ್ರಮವನ್ನು ನೆನೆಸ್ಕೊಂಡು ಬರ್ತಾ ಇದ್ದೀನಿ. ಅದರಲ್ಲಿ ಎರಡು ಬಾರಿ ದೇವಸ್ಥಾನನ ಆಲ್ಟ್ರೇಷನ್ ಮಾಡಿದೋ, ಅದೇನೋ ಸಮಾಧಾನ ಆಗಲಿಲ್ಲ. ತಾಯಿ ಕೃಪೆ ಆಯಿತು, ಎಂಟನೇ ತಿಂಗಳಲ್ಲೇ ಉದ್ಘಾಟನೆ ಮಾಡಿದೋ. ಈ ಒಂದು ಇದು ಎಲ್ಲ ನಮ್ಮ ಊರಿನ ಜನಗಳ ಹೆಚ್ಚಿನ ಸಹಕಾರ ಇದೆ. ಆ ಸಹಕಾರದಿಂದ, ಆ ತಾಯಿ ಕೃಪೆಯಿಂದ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳೆಲ್ಲರೂ ಸೇರಿ ಮಾರಮ್ಮ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮತ್ತು ಹೋಮ, ಹವನ, ಅಗ್ನಿಹೋಮ, ದುರ್ಗಾಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಿದರು. ದಾಬಸ್ಪೇಟೆಯ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ದೇವಿಯ ದರ್ಶನ ಪಡೆದರು. ಈ ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರಾದ ಗೋವಿಂದಯ್ಯ, ರೇಣುಕೇಶ್, ಜಯರಾಮ್, ವೆಂಕಟೇಶ್, ಮಹೇಶ್, ಪೂಜರಾಮಯ್ಯ, ಅಶೋಕ್, ಶಶಿಭೂಷಣ್, ರಾಮಕೃಷ್ಣಯ್ಯ, ಚನ್ನಪ್ಪ ಹಾಗೂ ಟ್ರಸ್ಟ್ನ ಹಲವಾರು ಸದಸ್ಯರು ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕು ಕೋಟಗಲ್ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ವೈಭವದಿಂದ ನೆರವೇರಿತು. ಚಿಂತಾಮಣಿ ತಾಲೂಕಿನ ಕೊಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಟಗಲ್ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಈ ನರಸಿಂಹಸ್ವಾಮಿಯ ಜಾತ್ರೆಯು 12 ದಿನಗಳ ಕಾಲ ನಡೆಯುತ್ತದೆ. ಕೊನೆಯ ದಿನ ರಥೋತ್ಸವವನ್ನು ಏರ್ಪಡಿಸಿ ದೇವರಿಗೆ ವಿಶೇಷ ಪೂಜೆ ಹೂವಿನ ಅಲಂಕಾರದೊಂದಿಗೆ ಅದ್ದೂರಿಯಾಗಿ ನೆರವೇರಿಸಲಾಗುತ್ತದೆ. ಕೊಟಗಲ್ ಜಾತ್ರೆಯು ಬಹಳ ದೊಡ್ಡ ಜಾತ್ರೆಯಾಗಿದ್ದು ಹೊರ ರಾಜ್ಯಗಳಿಂದ ಬರುವ ಭಕ್ತಾದಿಗಳಿಗೆ ತೊಂದರೆ ಆಗದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಬಂದಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ, ಪಾನಕ, ಹೆಸರುಬೇಳೆ, ಮಜ್ಜಿಗೆಯನ್ನು ವಿತರಿಸಲಾಯಿತು. ಮಾಗಡಿ ಬಳಿ ಗಂಗೋನಹಳ್ಳಿಯಲ್ಲಿ ಸಮಾಜ ಕಾರ್ಯ ಗ್ರಾಮೀಣ ಶಿಬಿರದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಸರ್ಕಾರದ ಸೌಲಭ್ಯಗಳು ತಳಮಟ್ಟದ ಹಳ್ಳಿಗೆ ತಲುಪುತ್ತಿಲ್ಲ. ಎಂಬಿಬಿಎಸ್ ಮಾಡಿದ ವೈದ್ಯರು ಹಳ್ಳಿಗಳಲ್ಲಿ 2 ವರ್ಷ ಸೇವೆ ಮಾಡಲೇಬೇಕೆಂಬ ನಿಯಮವಿದೆ. ಆದರೂ ವೈದ್ಯರು ಹಳ್ಳಿಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆಯಿಂದ ಕೆಲಸ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಹಿರಿಯ ಪತ್ರಕರ್ತ ಹಾಗೂ ರೇಡಿಯೋ ಸಿದ್ದಾರ್ಥದ ಸಂಯೋಜಕ ಶಿವಗಣೇಶ್ ಹೇಳಿದರು. ರಾಮನಗರ ತಾಲೂಕಿನ ಗಂಗೋನಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ಸಮಾಜ ಕಾರ್ಯ ಗ್ರಾಮೀಣ ಶಿಬಿರದ 5ನೇ ದಿನದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸೋಮವಾರ ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ಆಹಾರ ಪದಾರ್ಥಗಳಿಂದ ಹಳ್ಳಿಯ ಜನರಿಗೂ ಬಿಪಿ ಹಾಗೂ ಶುಗರ್ನಂತಹ ಕಾಯಿಲೆಗಳು ಬರುತ್ತಿವೆ. ಈ ನಿಟ್ಟನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳಿಂದ ಜನರಿಗೆ ಅನುಕೂಲವಿದೆ ಎಂದರು.
ಮಾಗಡಿ ತಾಲೂಕು ವೈದ್ಯಾಧಿಕಾರಿ ಡಾ ಚಂದ್ರಶೇಖರ್ ಮಾತನಾಡಿ, ಆರೋಗ್ಯ ಇಲಾಖೆ ಜನಗಳ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ಚಟುವಟಿಕೆಗಳನ್ನು ಮಾಡುತ್ತಿದೆ. ಗ್ರಾಮಸ್ಥರು 1 ಎಕರೆ ಜಾಗ ಕೊಟ್ಟರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸ್ಥಾಪಿಸುವುದಾಗಿ ಹೇಳಿದರು. ಒಂದು ವಿಚಾರ ಹೇಳಕ್ ಬರ್ತೇನೆ. ಇದರಲ್ಲಿ ಆಲ್ಮೋಸ್ಟ್ ಇಲ್ಲಿ ನನ್ನ ಪತ್ತೆ ಎಲ್ಲರಿಗೂ ಇದೆ ಗ್ರಾಮಸ್ಥರಿಗೆ. ಸೊ ನಾನು ಇದೇ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿದ್ದಾಗ ಅಂದ್ರೆ ಚಿಕ್ಕಮಗಳೂರಲ್ಲಿ, ಸೊ ಇಲ್ಲಿಂದ ಜನ ಬರೋರು ನನಗೆ ಅದೇ ಮಾರ್ಗಕ್ಕೆ ಹೋಗ್ಬೇಕಂದ್ರೆ ಎಷ್ಟು ದೂರ ಎಲ್ಲಿ ಬಂತ ಬರ್ತಾ ಅನ್ಕೊಂಡು ಬಂದೆ. ತುಂಬಾ ಎಷ್ಟು ದೂರದಿಂದ ಅಲ್ಲಕ್ಕೆ ಬಂದು ಒಂದು ಟ್ರೀಟ್ಮೆಂಟ್ ಅನ್ನು ಮಾಡ್ತಾ ಇದ್ರು. ಎಸ್ಎಸ್ಐಬಿಎಂ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ಎಸ್ ರವಿಕುಮಾರ್ ಅವರು ಮಾತನಾಡಿ, ಈ ಶಿಬಿರದ ಮುಖೇನ ಗಂಗೋನಹಳ್ಳಿ ಗ್ರಾಮ ನಮ್ಮ ಸಿದ್ದಾರ್ಥ ಕುಟುಂಬಕ್ಕೆ ಸೇರಿ ಹೋಗಿದೆ. ಗ್ರಾಮಸ್ಥರು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು. ಈ ಮೂಲಕ ಸಿದ್ದಾರ್ಥ ಸಂಸ್ಥೆಯ ಜೊತೆ ಗಂಗೋನಹಳ್ಳಿ ಗ್ರಾಮದವರ ಜೊತೆ ನಂಟು ಮುಂದುವರಿಯಲಿ ಎಂದು ಹೇಳಿದರು. ನಮ್ಮ ಸಿದ್ದಾರ್ಥ ಸಂಸ್ಥೆ ಒಂದು ಕುಟುಂಬ ಇದ್ದಾರೆ. ಆ ಕುಟುಂಬಕ್ಕೆ ನಾನು ಗಂಗೋನಹಳ್ಳಿ ಜನರನ್ನು ಸೇರಿಸ್ಕೋತಾ ಸಿದ್ದಾರ್ಥ ಸಂಸ್ಥೆ ಜೊತೆಗೆ ಈ ಗಂಗೋನಹಳ್ಳಿ ಜನರ ಸಂಬಂಧ ಹೀಗೆ ಮುಂದುವರಿಲಿ, ಯಾವುದೋ ಒಂದು ರೀತಿ ಮುಂದುವರಿಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಹುಡುಗರ ಬಗ್ಗೆ ನಾನು ಏನ್ ಹೇಳಿ, ಸ್ಟೂಡೆಂಟ್ಸ್ ಬಗ್ಗೆ ನಾಲ್ಕು ದಿನದಿಂದ ಹುಷಾರಿಂದ ಮಲಗಿದ್ದಾರೆ. ಹುಷಾರಿಂದ ಮಲಗಿದ್ರು ಪಾಪ ಅವರು ಇಲ್ಲೇ ಇದ್ದಾರೆ, ಊರಿಗೂ ಹೋಗ್ತಾ ಇಲ್ಲ. ಅಂದ್ರೆ ಇದು ಮುಗಿಸೇ ಹೋಗ್ಬೇಕು ಅನ್ನೋ ಒಂದು ಧ್ಯೇಯೋದ್ದೇಶದಿಂದ ಅವರು ಕೆಲಸ ಮಾಡ್ತಿದ್ದಾರೆ. ಸೊ ಅಂತ ಹುಡುಗರಿಗೆ ಸ್ಟೂಡೆಂಟ್ಸ್ಗೆ ಪ್ರಿನ್ಸಿಪಾಲ್ ಆಗಿರೋದು ನನ್ನ ಪುಣ್ಯ ಅನ್ಕೋತೀನಿ. ನೀವು ಹುಷಾರಿಲ್ಲ ಇದ್ರೂ ಊರಿಂದ ಹೋಗಲ್ಲ ಅಂತೀರಾ, ಕ್ಯಾಂಪ್ ಇದ್ರೆ ಹೋಗಲ್ಲ ಅಂತೀರಾ, ಇಲ್ಲೇ ಇದು ಕೆಲಸ ಮಾಡ್ತೀನಿ ಅಂತೀರಾ. ಮಳ್ಳೂರಿನ ಶ್ರೀ ಸಿದ್ದಾರ್ಥ ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಶ್ರೀ ಸಿದ್ದಾರ್ಥ ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯರು ಮತ್ತು ಸಿಬ್ಬಂದಿ ವರ್ಗ, ಶ್ರೀ ಸಿದ್ದಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ವಿಭಾಗದವರು, ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.